ಸಣ್ಣ ಪುಟ್ಟ ಸಂಧಿಯಲ್ಲೋ ದೇವರ ಮಾಯೆ ಕಷ್ಟ ಸಮಯದಲ್ಲಿ ಉಪಸ್ಥಿತವಾಗುತ್ತಾನೆ ಕಷ್ಟ ಸಮಯದಲ್ಲಿ ಉಪಸ್ಥಿತವಾಗುತ್ತಾನೆ ಭಕ್ತನಿಗೆ ಅವನು ಅನ್ಯ ರೂಪ ಧರಿಸಿಕೊಳ್ಳುತ್ತಾನೆ ಸಂಕಟದಲ್ಲಿ ಭಕ್ತನಿಗೆ ಸಹಾಯ ಮಾಡುತ್ತಾನೆ ಪರಮಾತ್ಮ 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 ಪ್ರೇಮ ಚಿನ್ನು ಬಂದಿದ್ದಾನೆ ಕನ್ಸೇನಾದ್ರೂ ಬಿತ್ತ ಬಾಗ್ಲಿ ತಟ್ತಾ ಇದ್ದಾನೆ ಅವನು ಅಯ್ಯೋ ಚಿನ್ನುನೇ ಅದು ನಾನು ಬಾಗ್ಲಿ ತಟ್ತೀನಿ ಚಿನ್ನು 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 ಎಲ್ಲಿದ್ಯಾ ಚಿನ್ನು ನೀನು ಎಲ್ಲಿದ್ಯಾ ಪ್ರೇಮ 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 ಅಮ್ಮ ಕರೀತಿದ್ದೀನಿ ಎಲ್ಲಿದ್ಯಾ ನೀನು ಚಿನ್ನು 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 ಎಲ್ಲಿದ್ಯಾ ಚಿನ್ನು ಎಲ್ಲಿದ್ಯಾ ನೀನು ಅಮ್ಮ ಅಯ್ಯೋ ಅಮ್ಮ ನೀವು ಚಿನ್ನು ನೋಡಿದ್ರೆ ಏನಾದ್ರು ಅಣ್ಣ ನೀವು ಚಿನ್ನು ನೋಡಿದ್ರ ಇಷ್ಟೇ ಇದ್ದಾನೆ ಅವನು ಎಲ್ಲಿ ಹೋಗಿರ್ಬೋದು ಏನು ನನ್ನ ಮಗ ಚಿನ್ನು ಯಾರಾದ್ರೂ ನೋಡಿದೀರಾ ಅಮ್ಮ ಸ್ವಲ್ಪ ಪ್ರೇಮ ಸಮಾಧಾನ ಪ್ರೇಮ ಮಗ ಚಿನ್ನು ಬಂದಿದ್ದ ಅಯ್ಯೋ ನಮ್ಮ ಚಿನ್ನು ಬಿಟ್ಟೋಗಿದ್ದಾನೆ ಹೆಂಗ್ ಬರ್ತಾನೆ ಅಂದ್ರೆ ಬಂದಿದ್ದ ಅವನು ನನ್ನನ್ನ ನನ್ನನ್ನ ಕೂಗ್ತ ಅವನು ಮತ್ತೆ ಚಿನ್ನು ಚಿನ್ನು ಪುಟ್ಟ ಚಿನ್ನು ಪ್ರೇಮ ಸುಮ್ಮನಿರು ನಮ್ಮ ಚಿನ್ನು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾನೆ ಈ ಜಗತ್ತಲ್ಲಿ ಇಲ್ಲ ಅವನು ಅರ್ಥ ಮಾಡ್ಕೋ ನೋಡು ಒಂದ್ಸಲ ಮೇಲ್ಗಡೆ ಹೋದವರು ಮತ್ತೆ ಕೆಳಗಡೆ ಬರಲ್ಲ ಅಮ್ಮ ಬಾ ಬಾ ನಿಧಾನ ಕೂತ್ಕೋ ಸ್ವೆಟರ್ ಹಾಕ್ತಿದ್ಯಲ್ಲ ಬೆಳಗ್ಗೆ ಬೆಳಗ್ಗೆ ಏನೋ ಕನ್ಸ್ ಬಿದ್ದಿರ್ಬೇಕು ಇಲ್ಲ ಅತ್ತೆ ಕನ್ಸಲ್ಲ ನಿಜವಾಗ್ಲೂ ಚಿನ್ನು ಬಂದಿದ್ದ ನನ್ನ ನಂಬಿ ನೀವು ಪ್ರೇಮ ನನ್ ಮಾತ್ ಕೇಳು ಚಳಿಗಾಲ ಶುರುವಾಯ್ತಲ್ವಾ ಅದಕ್ಕೆ ಸ್ವೆಟರ್ ಹಾಕ್ತಿದ್ದೀನಿ ಅವನ್ ಬಂದ್ರೆ ನನ್ ಕೈಯಾರಿ ಈ ಸ್ವೆಟರ್ನ ಅವನ್ಗೆ ಹಾಕ್ತೀನಿ ನಾನು ದೇವ್ರೆ ಯಾವ ಕಳಿಸ್ತೀಯ ನನ್ ಮಗನ್ನ ನೋಡಮ್ಮ ನನ್ ಮಾತ್ ಕೇಳಮ್ಮ ನಿನ್ ತಾಯಿ ಪ್ರೀತಿ ನಂಗೆ ಅರ್ಥ ಆಗತ್ತಮ್ಮ ಆದ್ರೆ ನಮ್ ಚಿನ್ನು ಪುಟ್ಟ ಮತ್ತೆ ಬರಲ್ಲ ಈಗ ಬರ್ತಾನೆ ನೋಡಿ ನೀವು ಖಂಡಿತ ಬರ್ತಾನೆ ಪ್ರೇಮ ನಿದ್ದೆ ಗೆಟ್ಟಿದ್ಯಾ ಈಗ ಮಲ್ಕೊ ಯಾಕೆ ನಿದ್ದೆಗೆ ಸಮಯ ಎಲ್ಲಿದೆ ನಿದ್ದೆ ಮಾಡಕ್ಕಿಂತ ನಾನು ಸ್ನಾನಕ್ಕೆ ಹೋಗ್ತೀನಿ ಹಾ
ದೇವ್ರ ಕಾಯ್ತಿರ್ತೇನೆ ನಂಗೆ ಲೇಟ್ ಆಗಕ್ಕೂ ಮುಂಚೆ ನಾನು ಹೋಗ್ತೀನಿ ಭಕ್ತನ ಮನಸ್ಸಿನಲ್ಲಿರುವ ದೇವರ ಮೇಲಿನ ಶ್ರದ್ಧೆ ನಂಬಿಕೆ ಅವನ ದೊಡ್ಡ ಶಕ್ತಿಯಾಗಿರುತ್ತೆ ಆಂತರಿಕ ಭಾವನೆಯೇ ಅವನಿಗೆ ಬಲ ಕೊಡುತ್ತೆ ಪ್ರೇಮ ಕೂಡ ಹೀಗೆ ಮಹಾನ್ ರಾಮ ಭಕ್ತೆ ರಾಮನ ಮೇಲೆ ಅವಳಿಗೆ ಅತ್ಯಂತ ನಂಬಿಕೆ ಹಾಗೂ ಶ್ರದ್ಧೆ ರಾಮರಾಯ ನಮ್ಮ ಎಲ್ಲ ದುಃಖ ದೂರ ಮಾಡ್ತಾನೆ ಅನ್ನೋದು ಅವಳ ನಂಬಿಕೆ ರಾಮನಿಗೆ ಎಲ್ಲಾ ಸಮಯಕ್ಕೆ ಸರಿಯಾಗಬೇಕು ಅವಳ ಎಲ್ಲ ಗಮನ ಆ ಕಡೆನೆ ಈಗಲೂ ತನ್ನ ಆರೋಗ್ಯ ತನ್ನ ಹಸಿವಿನ ಕಾಳಜಿ ಮಾಡ್ದೇನೆ ಅವಳು ರಾಮರಾಯನ ಸೇವೆಯಲ್ಲಿ ತೊಡಗಿದ್ದಾಳೆ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೇ ಇತಿ ಶ್ರೀ ಬುಧ ಕೌಶಿಕ ವಿರಚಿತಂ ಶ್ರೀರಾಮ ರಕ್ಷಾ ಸ್ತೋತ್ರಂ ಸಂಪೂರ್ಣ ದೇವ್ರೆ ನಾಳೆ ನನ್ ಚಿನ್ನುದು ಹುಟ್ಟಿದಬ್ಬ ಇವತ್ತು ಅವನ್ ಬಂದಿದ್ದ ಅಂತ ನಂಗೆ ಅನ್ಸಿತ್ತು ಅದು ಕನ್ಸಾಗಿತ್ತ ಇಲ್ಲ ಇಲ್ಲ ಕನ್ಸಲ್ಲ ಅದು ಅದು ನಿಂದೆ ಲೀಲೆ ಅಲ್ವಾ ನನ್ನ ಸೊಸೆಗೆ ಇದೇನು ಹುಚ್ಚು ಹಿಡ್ದಿದೆ ಚಿನ್ಮಯಿ ನಾಳೆ ಬರ್ತಾನೆ ಅನ್ಕೊಂಡಿಯಾಳೆ ನೀನೇ ನೋಡಪ್ಪ ಏನ್ ಮಾಡೋದು ಅಂತ ಹೌದಮ್ಮ ಅವಳಿ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕಂತ ಅವಳಿಗೆ ಗೊತ್ತಿಲ್ಲ ಆದ್ರೆ ಮೊದ್ಲು ಏನಾದ್ರೂ ಮಾಡ್ಲೇಬೇಕಲ್ವಾ ಈಗಂತೂ ಅವಳಿಗೆ ಚಿನ್ನು ಕನ್ಸಲ್ಲೂ ಕಾಣಿಸ್ತಾನೆ ಹಾಗಾದಾಗ ಅವಳು ಹುಚ್ಚಿ ತರ ಆಡ್ತಾಳೆ ಅದಕ್ಕೆ ಹೇಳೋದು ಯಾವ್ದಾದ್ರು ಡಾಕ್ಟರ್ ತೋರ್ಸೋಣ ಅಮ್ಮ ಇಲ್ಲಿ ಡಾಕ್ಟರ್ ಏನ್ ಮಾಡ್ತಾರೆ ಇವೆಲ್ಲ ಅವಳ ಮನಸ್ಸಿನ ಆಟ ನೋಡಮ್ಮ ಚಿನ್ನು ಮತ್ತೆ ಬರಲ್ಲ ಅನ್ನೋ ಸತ್ಯ ಅವಳು ಅರ್ಥ ಮಾಡ್ಕೊಳ್ಳೇಬೇಕು ಹೌದು ಅದು ನಂಗೆ ನಿಂಗೆ ಅರ್ಥ ಆಗತ್ತೆ ಇದು ಹೀಗೆ ನಡೀತಾ ಇದ್ರೆ ನಾನೊಬ್ಳಿಗೆ ಅವಳು ಸಂಭಾಳಿಸಕ್ಕಾಗಲ್ಲ ಅದು ಅಲ್ಲದೆ ನಾಳೆ ಚಿನ್ನು ಹುಟ್ಟದಪ್ಪ ನೀನು ಇವತ್ತು ನಾಳೆ ಮನೇಲಿರು ಅಮ್ಮ ಅದು ಹೇಗೆ ಸಾಧ್ಯ ನಿನ್ನೇನೆ ಫೋನ್ ಮಾಡಿ ಸಡನ್ ಆಗಿ ಕಡ್ಸ್ಕೊಂಡಿದ್ಯಾ ಅಯ್ಯೋ ನಾನೇನ್ ಮಾಡ್ಲಿ ನನ್ನೊಬ್ಳು ಕೈಯಿಂದ ಹಿಡಿಯಕ್ಕಾಗಲ್ಲ ಅವಳನ್ನ ನೀನ್ ಸಾಹೇಬ್ರಿಗೆ ಹೇಳು ಏನಾದ್ರು ಅಮ್ಮ ಹಾಗಾಗೋದಿಲ್ಲ ಕೆಲ್ಸದಿಂದ ತೆಗ್ದು ಬಿಡ್ತಾರ ಆಮೇಲೆ ನಿನ್ನೆ ನನ್ ನೈಟ್ ಶಿಫ್ಟ್ ಇತ್ತು ಬೇರೆಯವ್ರು ಮಾಡಿದ್ರು ಇವತ್ ನನ್ ಡಬಲ್ ಡ್ಯೂಟಿ ಆದ್ರೆ ಇದಕ್ಕೇನಾದ್ರೂ ಉಪಾಯ ಮಾಡ್ಲೇಬೇಕಲ್ವಾ ಇದೆಷ್ಟು ದಿನ ನಡೆಯುತ್ತೋ ಯಾರು ಗೊತ್ತು ಹೇಳಿ ಸರ್ ಹಾ ಇಲ್ಲ ಸರ್ ನನ್ಗೆ ಕಂಪನಿ ಜವಾಬ್ದಾರಿ ತಿಳಿಯುತ್ತೆ ಸರ್ ಆದ್ರೆ ಮನೇಲಿ ಸ್ವಲ್ಪ ತೊಂದರೆ ಇತ್ತು ಸರ್ ಇನ್ನೂ ಎರಡು ದಿನ ರಜಾ ಬೇಕಿತ್ತು ಸರ್ ಇಲ್ಲ ಸರ್ ಮತ್ತೆ ಈ ತರ ಆಗಲ್ಲ ಸರ್ ಸರಿ ಸರ್ ಪ್ರತಿದಿನ ಹೀಗೆ ಆಗುತ್ತೆ ನನ್ಗೆ ದಿನ ಸಾಹೇಬ್ರ ಹತ್ರ ಮಾತು ಕೇಳದೆ ಆಯ್ತು ಇವತ್ತೇನಾದ್ರೂ ಒಂದ್ ಮಾಡ್ಲೇಬೇಕು ಪ್ರಸಾದ ಓ ಆಯ್ತ ಪೂಜೆ ಆಯ್ತು ತಗೊಳ್ಳಿ ಪ್ರಸಾದ ಓ ಎಲ್ಲಿಗೊರಟೆ ಇದೇನ್ ಹೆಂಗ್ ಕೇಳ್ತೀರಾ ನಾಳೆ ಹುಟ್ಟಿದಪ್ಪ ಅಲ್ವಾ ನಮ್ ಚಿನ್ನದು ಅವನ್ಗೋಸ್ಕರ ಕಾಯಿ ಒಬ್ಬಟ್ಟು ಮತ್ತೆ ವಡೆ ಮಾಡ್ತೀನಿ ನಾನು ನೋಡಮ್ಮ ನನ್ ಮಾತ್ ಕೇಳು ಅದೇನಂದ್ರೆ ನಮ್ ಚಿನ್ನು ಇಲ್ಲ ಕಣಮ್ಮ ಈಗ ಅವನ್ ಇಲ್ಲ ಅಂದ್ಮೇಲೆ ಹುಟ್ಟಿದಪ್ಪ ಹೇಗ್ ಮಾಡೋದು ಅವನ್ ಬರ್ತಾನೆ ಖಂಡಿತ ಬರ್ತಾನೆ ನೋಡಿ ನೀವು ಬೆಳಗ್ಗೆ ಖಂಡಿತ ಬರ್ತಾನೆ ಏನ್ ಹೇಳ್ತಿದ್ಯಾ ಪ್ರೇಮ ನೀನು ಈಗ ನಾನು ಹೇಳೋದು ನಿಮ್ಗೇನು ಗೊತ್ತಾಗಲ್ಲ ಬೆಳಗ್ಗೆ ಎಲ್ಲ ಅರ್ಥ ಆಗುತ್ತೆ ಅಯ್ಯೋ ತುಂಬಾ ಕೆಲ್ಸ ಇದೆ ನಂಗೆ ನೋಡ್ ನೋಡ್ ನೋಡು ನೀನು ಒಬ್ಬಟ್ಟು ವಡೆ ಮಾಡ್ಬೇಕಲ್ವಾ ಮೊದ್ಲು ಏನಾದ್ರೂ ಸ್ವಲ್ಪ ತಿನ್ನು ನೆನೆ ಉಪವಾಸ ಇದೆ ಅಲ್ವಾ ನೀನು ತುಂಬಾ ಕೆಲ್ಸ ಇದೆ ಯಾರಿಗೋಸ್ಕರ ಹಾಕಿದ್ದೀನಿ ಇದನ್ನ ಅವನ್ ಬೇಗ ಬರ್ತಾನೆ ಅವನ್ ಹಾಕೊಂಡ್ಮೇಲೆ ಹೇಗ್ ಕಾಣಿಸ್ತಾನೆ ಗೊತ್ತಾ ಗೊತ್ತಿದೆ ನಂಗೆ ನನ್ ಜೊತೆನೂ ಮಾತಾಡಲ್ಲ ಅಲ್ವಾ ತರ್ಲೆ ತಿಮ್ಮ
ನೋಡಮ್ಮ, ಸ್ವೆಟರ್ ಜೊತೆ ಏನ್ ಮಾತಾಡ್ತೀಯ? ನೀನ್ ಒಡೆ ಮಾಡ್ಬೇಕಲ್ವಾ, ನಾನ್ ನಿಂಗ್ ಸಹಾಯ ಮಾಡ್ತೀನಿ. ಅಯ್ಯೋ ಹೌದು, ಮರ್ತಿದ್ದೆ ನಾನು, ಒಬ್ಬಟ್ ಮಾಡ್ಬೇಕಲ್ವಾ? ಸಕ್ಕರೆ ಸಕ್ಕರೆ ಎಲ್ಲಿದೆ? ನಾನ್ ಪಾಕ ಮಾಡ್ತೀನಿ. ಅದು ಉಪ್ಪು, ಸಕ್ಕರೆ ಅಲ್ಲ. ಅಯ್ಯೋ ದೇವ್ರೆ, ಉಪ್ಪ ನಾನು, ಇದು ಇದು ಸಕ್ಕರೆನಾ ಅತ್ತೆ? ಇಲ್ಲ, ನಾನ್ ಮೊದ್ಲು ಇಲ್ಗೆ ಮಣೆ ಇಲ್ಗೆ ಮಣೆ ಸಹಾಯ ಮಾಡ್ತೀನಿ ಹಿಂದೆ ಅಲ್ವಾ? ನಿನ್ ಕೈಲಿ ಏನು ಆಗಲ್ಲ, ನೀನ್ ಏನು ತಿಂದಿಲ್ಲ ಬೇರೆ, ನಾನ್ ಮಾಡ್ಕೊಡ್ತೀನಿ ನಿಂಗೆ. ಅಯ್ಯೋ ಇಡು ಅಲ್ಲಿ, ಚಿನ್ನಗೋಸ್ಕರ ನಾನೇ ಒಬ್ಬಟ್ ಮಾಡ್ತೀನಿ. ಅಯ್ಯೋ ನಾ ಮಾಡ್ಕೊಡ್ತೀನಮ್ಮ, ಬಿಡಿ. ಅಯ್ಯೋ ಅಯ್ಯೋ ಏನಾಯ್ತಮ್ಮ? ಅಯ್ಯೋ ದಿನೇಶ್, ದಿನೇಶ್ ಏನಾಯ್ತಮ್ಮ ನಿಂಗೆ? ಹೇಳಿದ್ದೆ ಅಲ್ವಾ ಇಷ್ಟೊಂದ್ ಕೆಲ್ಸ ಮಾಡ್ಬೇಡ ಅಂತ. ಏನಾಯ್ತ್ ನಿಂಗೆ ದಿನೇಶ್? ದಿನೇಶ್ ಬೇಗಪ್ಪ. ಏನಾಯ್ತು? ತಲೆ ಸುತ್ತು ಅನ್ಸತ್ತೆ. ಪ್ರೇಮ? ಏ ಪ್ರೇಮ, ನಡಿ 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 ಬಾಬಾ, ಬೇಗ ನಿಧಾನ ನಿಧಾನ. ಇಲ್ಲಿ ನಿಧಾನ. ನೀರು, ಅಮ್ಮ ನೀರು ತಗೋಬಾ. ತರ್ತೀನಿ, ನೀರು ತರ್ತೀನಿ. ಪ್ರೇಮ? ಏ ಪ್ರೇಮ, 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 ಅಮ್ಮ ನೀರು ತಂದ್ಯಾ? ತಗೋ ತಗೋ ತಗೋ. ಪ್ರೇಮ? ಹೇ ಪ್ರೇಮ, ಪ್ರೇಮ, ಹೇ ಪ್ರೇಮ. ಏನಮ್ಮ ಇದು? ನಾ ಹೇಳಿದ್ದೆ ಅಲ್ವಾ ನಿಂಗೆ ಏನಾದ್ರೂ ತಿನ್ನು ಅಂತ, ಕೇಳೋದಿಲ್ಲ ನೀ ನನ್ ಮಾತು. ಈ ತರ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಿದ್ರೆ ಹೇಗೆ? ಏನಿವೆಲ್ಲ, ಇವತ್ತು ಈ ಪೋಸ, ನಾಳೆ ಆ ಪೋಸ, ನಾಳೆಯಿಂದ ಎಲ್ಲ ಪೋಸ ಬಂದ್ ಮಾಡುತ್ತಿಲ್ಲ. ನಾಳೆಯಿಂದ ಎಲ್ಲ ಉಪವಾಸನು ಬಂದ್. ನಾಳೆ ಬೆಳಗ್ಗೆ ನನ್ ಚಿನ್ನು ಬರ್ತಾನಲ್ಲ, ನನ್ ಎಲ್ಲ ಉಪವಾಸನು ಫಲ ಕೊಡುತ್ತೆ. ಮತ್ತ್ಯಾಕೆ ಮಾಡ್ಲಿ ಉಪವಾಸನ? ಇರ್ಲಿ, ನಾಳೆ ನಾಳೆ ನೋಡ್ಕೊಳ್ಳೋಣ. ಈಗ ನಾನೇನಾದ್ರೂ ತಿನ್ನಕ್ ತರ್ತೀನಿ. ಬಂದೆ ಬಂದೆ. ಅಮ್ಮ ತರಕ್ ಹೋಗಿದ್ದಾರೆ, ಅಲ್ಲಿವರೆಗೂ ಶಾಂತವಾಗಿ ಮಲ್ಕೋ ಆಯ್ತಾ? ಪಾತ್ರೆ ತಗೊಳ್ಳಿ, ಪಾತ್ರೆ ಬಟ್ಟೆ ಕೊಟ್ರೆ ಪಾತ್ರೆ, ಪಾತ್ರೆ ತಗೊಳ್ಳಿ, ಪಾತ್ರೆ ಬಟ್ಟೆ ಕೊಟ್ರೆ ಪಾತ್ರೆ. ಯಾರಾದ್ರೂ ಇದ್ದೀರಾ? ಯಾವ್ದಾದ್ರು ಬಟ್ಟೆ ಆಯ್ತಾ? ಇರು ಬಂದೆ. ಆಗ್ಲಿ. ಅಲ್ಲ ಬೇರೆ ಯಾವ್ದಾದ್ರು ಬಟ್ಟೆ ಆಯ್ತಾ ನೋಡಿ? ಅಲ್ಲ ಅಂದ್ರೆ ಇದು ನಡೀತದೆ ಆದ್ರೆ ಬೇರೆ ಯಾವ್ದಾದ್ರು ಇದ್ರೆ ಅಂತ. ಮಕ್ಳ ಬಟ್ಟೆ ಇದು ಯಾವ್ದು ನಮ್ಗೆ ಉಪಯೋಗ ಆಯಕ್ಕಿಲ್ಲ ಸ್ವಾಮಿ. ಅಲ್ಲ ನಿಮ್ದು ಯಾವ್ದಾದ್ರು ಶರ್ಟು, ಪ್ಯಾಂಟು, ಅವಂದು ಯಾವ್ದಾದ್ರು ಸೀರೆ ಗೀರೆ ಅವೆಲ್ಲದ್ರ ಬದ್ಲಿಗೆ ಇಲ್ಲ ನೋಡಿ, ಈ ದೊಡ್ಡ ಪಾತ್ರೆ ತಕೊಳ್ಳಿ. ನೋಡು, ಇದ್ರ ಬದ್ಲು ನೀನ್ ಏನ್ ಕೊಡದೆ ಇದ್ರು ಪರವಾಗಿಲ್ಲ, ಈ ಬಟ್ಟೆಗಳು ತಗೊಂಡು ಇಲ್ಲಿಂದ ಹೊರಡು. ಅಂದ್ರೆ ನಾನೇನ್ ಹೇಳ್ತೀವಿ ಅಂದ್ರೆ, ಅಲ್ಲ ಅದು ಬೇರೆ ಬಟ್ಟೆ ಆಯ್ತಾ ನೋಡಿ, ಇಲ್ಲಿರೋವು ಚೆನ್ನಾಗೇ ಅವೆ, ಆದ್ರೆ ಇನ್ಯಾವ್ದಾದ್ರು ಓಸಿ ಚೆನ್ನಾಗಿರೋದವ ನೋಡಿ, ಎಂತವಾದ್ರೂ ಪರವಾಗಿಲ್ಲ, ಇಲ್ಲಿರೋವ್ ಯಾವ ನಮ್ಗೆ ಅಷ್ಟು ಉಪಯೋಗಕ್ಕೆ ಬರಕ್ಕಿಲ್ಲ. ಹಾ ಬಂದೇ ಇರು. Thank you.
ದಿನೇಶ್, ಈ ಸ್ವೆಟರ್ ಇದಾಯ್ತದ ನೋಡಿ. ಏನ್ ಮಾಡ್ಲಿ ಅಮ್ಮ, ಇದೊಂದೇ ದಾರಿ ಇದ್ದಿದ್ದು ನನ್ನ ಹತ್ರ. ಇದೇನಾದ್ರೂ ಇನ್ನೂ ನಮ್ಮ ಮನೇಲಿ ಇರ್ತಿದ್ರೆ ಚಿನ್ನು ನೆನಪು ಇನ್ನೂ ಜಾಸ್ತಿ ಆಗ್ತಿತ್ತು. ನಾನು ಅವಳು ಒಳ್ಳೇದಕ್ಕೆ ಮಾಡ್ತಿದ್ದೀನಲ್ವಾ. ನೋಡಮ್ಮ, ಬೇಗೊರ್ಡು ಬೇಗೊರ್ಡು. ನಿನ್ಯಾರು ಇಲ್ಲಿ ಕಸ್ತಿದ್ದು? ಎಲ್ಲಿಂದ ಇಷ್ಟ ಧೈರ್ಯ ಬಂತು ನಿನ್ಗೆ? ಹೋಗೋ ಹೋಗಾಚೆ. ನೀನು ನೀವೇ ಕರ್ಸಿದ್ದಲ್ವಾ, ನೀವೇ ಕರ್ಸಿದ್ದಲ್ವಾ, ಹೊರಡು ಅಂದಲ್ಲ ನಿಂಗೆ. ಪ್ರೇಮ, ಸಮಾಧಾನ ಮಾಡ್ಕೋ. ಈ ಬಟ್ಟೆಗಳಿಂದ ನಮ್ಗೇನು ಉಪಯೋಗ ಇದೆ? ಈ ಬಟ್ಟೆಗಳು ನೋಡಿದಾಗೆಲ್ಲ ನಿನ್ ಬೇಜಾರಾಗುತ್ತಲ್ವಾ? ಕೊಟ್ಬಿಡು ಅವಳಿಗೆ, ಕೊಟ್ಬಿಡು. ನಾನು ನಿಮ್ಮ ಹತ್ರ ಬೇಡ್ಕೋತೀನಿ, ದಯವಿಟ್ಟು ಹೀಗ್ ಮಾಡ್ಬೇಡಿ. ಇದು ನನ್ ಮಗನ್ ಬಟ್ಟೆ, ಇದು ಯಾರಿಗೂ ಕೊಡ್ಬೇಡಿ. ನಾನ್ ಬೇಡ್ಕೋತೀನಿ, ನೀನ್ ನೋಡ್ತೀಯಲ್ವಾ, ಹೋಗು. ನನ್ ಚಿನ್ನು ಪುಟ್ಟನ್ ಬಟ್ಟೆ ಕೊಡ್ತಾರಂತೆ, ಅವನು ಬೇಜಾರಾಗಲ್ವಾ ಬಂದಾಗ? ದೇವ್ರ ದಯ ಇದೆ, ನನ್ ಚಿನ್ನು ಪುಟ್ಟ ಬಂದೇ ಬರ್ತಾನೆ. ಆಯ್ತು ಹೋಗಮ್ಮ. ನೋಡಿದ್ಯಾಮ ಎಷ್ಟ್ ಸಲ ಇವಳು ಇದ್ರಿಂದ ಹೊರಗ್ ತರಕ್ ಪ್ರಯತ್ನ ಪಟ್ರು, ಅಷ್ಟೇ ಸಲ ಅವಳು ಚಿನ್ನು ಯೋಚನೆಯಲ್ಲಿ ಇರ್ತಾಳೆ. ಅಮ್ಮ ಏನ್ ಮಾಡ್ಲಿ, ನಾನೀಗ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ ನನ್ಗೆ. ನನ್ಗಂತೂ ತಲೆನೆ ಓಡ್ತಾ ಇಲ್ಲ ನೋಡು. ನಂಗೆ ಅವಳ ನೋವು ಅರ್ಥ ಆಗತ್ತೆ, ಆದ್ರೆ ಅದನ್ನ ಹೇಗ್ ಕಡಿಮೆ ಮಾಡೋದು ಗೊತ್ತಾಗ್ತಿಲ್ಲ. ದಿನೇಶ್, ಒಂದ್ ಕೆಲ್ಸ ಮಾಡ್ತೀಯ, ನೀನು ಸ್ವಾಮಿಗಳ್ ಕೇಳ್ ನೋಡು. ಸ್ವಾಮಿ? ಯಾವ ಸ್ವಾಮಿ? ಅದೇ ಹರಕತೆ ಮಾಡ್ತಾರಲ್ಲ, ಇವತ್ತು ಹರಕತೆ ಇದೆಯಲ್ಲ ಅವ್ರದ್ದು. ತುಂಬಾ ದೊಡ್ಡ ವಿದ್ವಾಂಸರು, ನಮ್ ಕಷ್ಟ ಇದೆಯಲ್ಲ ಅವ್ರ ಹತ್ರ ಹೇಳು, ಖಂಡಿತ ಏನಾದ್ರೂ ದಾರಿ ತೋರಿಸ್ತಾರೆ. ಜಯ ಜಯ ರಾಮ ಕೃಷ್ಣ ಹರಿ, 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 ಜಯ 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 ರಾಮ ಕೃಷ್ಣ, ಜಯ ಜಯ ರಾಮ ಕೃಷ್ಣ, ಜಯ 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 ರಾಮ ಕೃಷ್ಣ, ಜಯ 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 ರಾಮ ಕೃಷ್ಣ, ಜಯ ಜಯ ರಾಮ. ಎಲ್ರೂ ಕೇಳಿ, ಪುತ್ರವಿಯೋಗದಂತ ದುಃಖ ಇನ್ನೊಂದಿಲ್ಲ. ನೀರಿನಿಂದ ಹೊರಗೆ ತೆಗೆದ ಮೀನು ಚಡಪಡಿಸುವಂತೆ, ಹಾಗೆ ಪುತ್ರವಿಯೋಗದ ನಂತರ ತಾಯಿಯ ಜೀವವು ಚಡಪಡಿಸುತ್ತೆ. ಇದಕ್ಕೆ ನಮ್ಮ ಕೌಸಲ್ಯ ಮಾತೇನು ಹೊರತಲ್ಲ, ಗೊತ್ತೇ? ಪ್ರಭು ರಾಮಚಂದ್ರ ವನವಾಸಕ್ಕೆ ಹೋದ್ರು, ಅವರು ಮಳೆ ಬಿಸಿಲಿನಲ್ಲಿ ನಡೀತಾ ಇದ್ರು. ಮತ್ತೆ ಅದೇ ಸಮಯಕ್ಕೆ ಕೌಸಲ್ಯ ಮಾತೆಯ ಜೀವ ಮಾತ್ರ ಮಿಡಿಯುತ್ತಿತ್ತು ಮಿಡಿಯುತ್ತಿತ್ತು. ಇದೇ ರಾಮಚಂದ್ರ ಪ್ರಭುವಿನ ಕತೆ. ಹೇಳಿ, ಜಯ ಜಯ ರಾಮ ಕೃಷ್ಣ, ಜಯ ಜಯ ರಾಮ ಕೃಷ್ಣ ಹರಿ, ಜಯ ಜಯ ರಾಮ ಕೃಷ್ಣ ಹರಿ, ಜಯ ಜಯ ರಾಮ ಕೃಷ್ಣ ಹರಿ, ಜಯ 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 ರಾಮ ಕೃಷ್ಣ ಹರಿ, ಜಯ ರಾಮ ಕೃಷ್ಣ ಹರಿ, ಜಯ ಜಯ. ಪುಟ್ಟ, ಅಮ್ಮನ ಹತ್ರ ಬಾ, ನಾಳೆ ಬರ್ತೀಯ ಅಲ್ವಾ ನೀನು? ಇನ್ ಕಾಯಕ್ಕಾಗಲ್ಲ ನಂಗೆ, ನೀನಿಲ್ದೆ
ಇದೇ ನನ್ನ ಕೊನೆ ರಾತ್ರಿ. ಪ್ರಭು ರಾಮಚಂದ್ರ, ವನವಾಸದಿಂದ ರಾಮ ತನ್ನ ತಾಯಿ ಹತ್ರ ಬಂದಾಗೆ ನಾಳೆ ನೀನು ನನ್ನ ಹತ್ರ ಬರ್ತೀಯಾ? ನಂಬಿಕೆ ಇದೆ ನನಗೆ. ನೀವು ಆಯ್ತಾ ಹರಿಕತೆ? ಆಯ್ತು. ಹಿಂಗ್ಯಾಕೆ ಮಲ್ಗಿದ್ಯಾ? ಅಲ್ಲ, ಕೆಳಗಡೆ ಮಲ್ಗದಲ್ವಾ? ಸ್ವಾಮಿಗಳಿಗೆ ಹಾಲು ಕೊಡ್ಬೇಕು. ಕೊಟ್ಟಾಯ್ತು. ಚಿನ್ನು ಜೊತೆ ಮಾತಾಡ್ತಾ ನಿದ್ದೆ ಬಂದಿದೆ, ನಂಗೆ ಗೊತ್ತಾಗಿಲ್ಲ. ಇರಲಿ ಪ್ರೇಮ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಏನು ಹೇಳಿ? ನಿನ್ಗನ್ಸುತ್ತಲ್ವಾ ನಾಳೆ ನಮ್ ಚಿನ್ನು ಮತ್ತೆ ಬರ್ಬೇಕಂತ? ನಿಮ್ಗೂ ಅರ್ಥ ಆಯ್ತಲ್ವಾ, ನಾಳೆ ಬರ್ತಾನೆ ಅವನು. ನಾವು ನಿರ್ಧಾರ ಮಾಡಿದ್ರೆ ಖಂಡಿತ ಬರ್ತಾನ ಅವನು. ಅಂದ್ರೆ? ನನಗ್ ಅರ್ಥ ಆಗ್ಲಿಲ್ಲ. ನಿನ್ ಮಗು ಬೇಕಲ್ವಾ? ನಾಳೆ ನಾವು ಅನಾಥಾಶ್ರಮಕ್ಕೆ ಹೋಗ್ಬರೋಣ, ಮಗು ದತ್ತು ತಗೊಳ್ಳೋಣ, ಎಲ್ಲ ಪ್ರಯತ್ನ ಪಡೋಣ. ತುಂಬಾ ಜನ ತಂದೆ ತಾಯಿಯರು ಈ ತರ ಮಗು ದತ್ತು ತಗೋತಾರೆ. ಕಾರಣ, ಮನೆಯಲ್ಲಿ ಸಂತೋಷವಾಗಿರೋದ್ ಮುಖ್ಯ. ಮತ್ತೆ ಪ್ರೇಮ, ಎಲ್ಲ ಮಕ್ಕಳು ಮಕ್ಕಳೇ ಅಲ್ವಾ? ನನಗ್ ನನ್ ಚಿನ್ನೂನೇ ಬೇಕು, ಮತ್ತೆ ನಾಳೆ ಅವನ್ ವಾಪಸ್ ಬರ್ತಾನೆ. ಸಾಕು, ಸಾಕು ಮಾಡು, ಸಾಕು ಮಾಡು ಈ ಮೂರ್ಖತನ. ನೋಡಿ, ದಯವಿಟ್ಟು ನನ್ ನಂಬಿ, ನೀವು ಖಂಡಿತ ಚಿನ್ನು ಬರ್ತಾನೆ. ಮತ್ ಬರ್ಲಿಲ್ಲ ಅಂದ್ರೆ? ಅವಾಗ ನೀವು ಹೇಳ್ದಂಗ ನಾನು ಕೇಳ್ತೀನಿ. ಮತ್ ಮಾಡು, ಚಿನ್ನು ಮೇಲೆ ಆಣೆ ಮಾಡಿ ಹೇಳು ನೋಡೋಣ. ನಾಳೆ ಬೆಳಗ್ಗೆ ಬರ್ದೇ ಇದ್ರೆ ನೀವು ಹೇಳ್ದಂಗ ನಾನು ಕೇಳ್ತೀನಿ. ಆದ್ರೆ ಅವನು ಬರ್ತಾನೆ. ದಿನೇಶ್, ಇವತ್ತು ಅವಳಿಗೇನು ಹೇಳ್ಬೇಡ. ಅವಳಿಗೇನು ಬೇಕೋ ಅದು ಮಾಡಲಿ. ಇವತ್ತು ತಾಯಿ ಮಗುವಿಗೆ ಜನ್ಮ ಕೊಟ್ಟಾಗ ಅದೇ ವೇಳೆ ತಾಯಿಯು ಜನ್ಮಿಸ್ತಾಳೆ. ಅವಳ ಪೂರ ಪ್ರಪಂಚ ಅವಳ ಮಗುನೇ ಆಗಿರುತ್ತೆ. ಆದರೆ ವಿಧಿ ಅದನ್ನು ಕಿತ್ಕೊಂಡ್ರೂ ಕೂಡ ಆ ತಾಯಿಯ ತಾಯ್ತನ ಹೋಗಲ್ಲ. ಪ್ರೇಮಂಗೂ ಹೀಗೆ ಆಗಿತ್ತು. ಅವಳು ಮಗುವಿಗಾಗಿ ಬಹಳ ಹಂಬಲಿಸ್ತಿದ್ಲು. ಇದೇ ವೇಳೆ ಮತ್ತೊಬ್ಬ ತಾಯಿ ಕೂಡ ಹೀಗೆ ಚಡಪಡಿಸ್ತಿದ್ಲು. ಅವಳ ವ್ಯಥೆ ಕೂಡ ಪ್ರೇಮಳ ಹಾಗೇ ಇತ್ತು. ಅಮ್ಮ, ನೋವಾಗ ತೆಗಿಲ ಇದನ್ನ. ಬೇಡ, ಏನು ತೆಗಂಗಿಲ್ಲ. ಡ್ಯಾಡ್ ನೋಡಿ ಹೆಂಗಾಡ್ತಾರೆ ಅಮ್ಮ. ಏಯ್, ಆಗ್ಲೇ ಡ್ಯಾಡಿಗೆ ಹೇಳೋ ಅವಶ್ಯಕತೆ ಇಲ್ಲ. ಮೊದ್ಲೇ ನನ್ನ ಮಾತನ್ನ ಇಬ್ರು ಕೇಳಲ್ಲ,
ಮಾಲ್ವಾಡ್ ಅಷ್ಟು ದೂರ ಇದೆ, ಇಷ್ಟು ದೂರದ ಪ್ರವಾಸ ಇವನ್ ಕೈಲಿ ಆಗತ್ತಾ? ನಾವಿಬ್ರು ಮನೇಲೆ ಇರ್ತಿದ್ವಿ, ಆದ್ರಿಲ್ಲ ಹಠ ಮಾಡಿ ಕರ್ಕೊಂಡ್ಬಂದೆ. ಅಯ್ಯೋ ಹ್ಞೂ ಹ್ಞೂ, ನಾನು ಡಾಕ್ಟ್ರಿಗೆ ಕೇಳಿದ್ದೀನಿ, ಅವ್ರು ಒಪ್ಪಿಗೆ ಇತ್ತು ಅಂತಾನೆ, ಅದಕ್ಕೇನೆ ಕರ್ಕೊಂಡು ಬಂದ್ನಲ್ಲ. ಮತ್ತೆ ಟ್ರೈನಲ್ಲಿ ಹೋಗ್ಬೋದಿತ್ತು, ಈ ತರ ರೋಡಲ್ಲಿ ಬರೋ ಅವಶ್ಯಕತೆ ಇರಲಿಲ್ಲ. ಈಗ ಊರಲ್ಲಿ ಜಮೀನ್ ಕೆಲಸ ಅಚಾನಕ್ ಆಗಿ ಬಂತು, ಟ್ರೈನ್ ಟಿಕೆಟ್ ಎಲ್ಲಿಂದ ಬುಕ್ ಮಾಡ್ಲಿ? ಬಟ್ ಯು ಡೋಂಟ್ ವರಿ, ಈ ರೋಡ್ ನನ್ಗೆ ಚೆನ್ನಾಗ್ ಗೊತ್ತು, ಮತ್ತೆ ಚೆನ್ನಾಗಿದೆ ಕೂಡ. ಅದಕ್ಕೆ ಒಬ್ರೇ ಬರ್ಬೇಕಿತ್ತು. ಮೊದ್ಲೇ ನೀಲ್ಬು ಆರೋಗ್ಯ ತುಂಬಾ ಸೂಕ್ಷ್ಮ. ಅಮ್ಮ ನಾನ್ ಸ್ಟ್ರಾಂಗ್ ಇದ್ದೀನಿ, ಗೊತ್ತಿದೆ ನನ್ ಮಗ ಎಷ್ಟು ಸ್ಟ್ರಾಂಗ್ ಅಂತ. ಸ್ಟ್ರಾಂಗ್ ಅಂತೆ. ಅರೆ ಅಮ್ಮ ನೀನ್ ಎಷ್ಟ್ ಬೋರ್ ಇದೀಯ, ಶಾಲೆ ಕಲ್ಸಲ್ಲ, ಮನೇಲೇ ಪಾಠ ಮಾಡ್ತೀಯ, ಹೊರಗ್ ಆಡಕ್ ಬಿಡೋದಿಲ್ಲ, ಕಾರ್ಟೂನ್ ನೋಡಕ್ ಬಿಡೋದಿಲ್ಲ, ಎಷ್ಟು ಎಷ್ಟು ಬೋರ್ ನೀನು. ಪುಟ್ಟ ನಿನ್ ಆರೋಗ್ಯ ಸರಿ ಇಲ್ಲ ಅಲ್ವಾ, ಅದಕ್ಕೆ ನೀನ್ ಔಷಧಿ ಕೂಡ ತಗೋಬೇಕು. ನನ್ಗೆ ನಿಷ್ಠಾನ ಈ ರೀತಿ ಬಂಧನದಲ್ಲಿ ಇಡೋಕೆ. ಏನ್ ಮಾಡೋದು, ನೀನ್ ಬೇಗ ಸರಿ ಆಗ್ಬೇಕಲ್ವಾ. ಡ್ಯಾಡ್ ನಂಗೆ ಹೊಟ್ಟೆ ಹಸಿತಿದೆ. ಹೊಟ್ಟೆ ಹಸಿತಿದ್ಯಾ? ಏನ್ ತಿಂತೀಯ ನೀನು? ಬರ್ಗರ್, ಪಿಜ್ಜಾ, ಕಾರ್ನ್ ಪಿಜ್ಜಾ, ಕೂಲ್ ಡ್ರಿಂಕ್. ಒಂದ್ ನಿಮಿಷ, ಒಂದ್ ನಿಮಿಷ, ಈ ತರದೆಲ್ಲ ತಿನ್ನಕ್ ನಿಂಗೆ ಯಾವ್ದು ಸಿಗೋದಿಲ್ಲ ಇಲ್ಲಿ. ಸತೀಶ್, ಹೆಲ್ದಿ ಫುಡ್ ಮಾತ್ರ ಕೊಡ್ಸಿ ಇವನ್ಗೆ. ಇತ್ತಗೋ ನಿನ್ ಫೇವರೇಟ್ ಮ್ಯಾಗಿ. ಇದೇ ಸಿಕ್ಕಿದ್ದ, ಬೇರೆ ಏನು ಸಿಗ್ಲಿಲ್ವಾ? ಅಯ್ಯೋ ಇಲ್ಲಿ ಅದೇ ಸಿಗುತ್ತೆ, ಬಿಸಿ ಬಿಸಿ ಈರುಳ್ಳಿ ಬಜ್ಜಿ ತಗೋಬರ್ಲಾ? ಬೇಡ. ನೀರ್ ತಗೊಂಡ್ ಬಾ. ಅರೆ ಸತೀಶ್, ಆ ನೀರ್ ಯಾಕೆ ತರ್ತಿದ್ಯಾ? ಗಾಡಿಲಿ ನೀರ್ ತಗೋ ಬಾ. ಓ ಆಯ್ತಾಯ್ತ, ಹಾ ತಗೋ. ನೀರ್ ಬೇಡ, ಒಂದ್ ಕೆಲಸ ಮಾಡು, ಔಷಧಿ ತಗೋ ಬಾ. ಬೇಡ ಬೇಡ, ಒಂದ್ ಕೆಲಸ ಮಾಡು, ಡಾಕ್ಟರ್ ಫೋನ್ ಮಾಡು. ಯಾವ ಮೆಡಿಕಲ್ ಕೂಡ ಕಾಣಿಸ್ತಿಲ್ಲ ಇಲ್ಲಿ, ಯಾಕೆ ಕರ್ಕೊಂಡ್ ಬಂದೆ ನಮ್ಗೆ ಇಲ್ಲಿ? ಅಯ್ಯೋ ಮೇಘನಾ, ಕೂಲ್ ಡೌನ್, ಸಮಾಧಾನ ಮಾಡ್ಕೋ, ಬಿಕ್ಕಳಿಕೆ ಆಗಿದೆ ಅವ್ನ್ಗೆ. ಈ ಹೊರಗಡೆ ತಿಂಡಿಯಿಂದನೇ ಆಗ್ತಾ ಇದೆ ಗೊತ್ತು ನನ್ಗೆ, ಅವನಿಗೆ ಅಭ್ಯಾಸ ಇಲ್ಲ ಹೊರಗಡೆ ತಿನ್ನೋದು. ನೀ ತುಂಬಾ ಟೆನ್ಷನ್ ತಗೋತಿದ್ಯಾ ಕಣೆ, ಮತ್ತೆ ಯಾವಾಗಾದ್ರೂ ಈ ತರ ತಿನ್ನಕ್ಕೆ ಪರ್ಮಿಷನ್ ಇದೆ ಅವ್ನ್ಗೆ? ಡಾಕ್ಟರ್ ನ ಕೇಳಿದೀನಿ ನಾನು. ಆದ್ರೆ ಸ್ವಲ್ಪ ತಿನ್ಲಿ, ಊರಿಗೆ ತಲುಪೋ ತನಕ ದಾರಿಲಿ ಏನು ತಿನ್ಬಾರ್ದು ನೀನು. ಔಷಧಿ ತಗೊಂಡ್ ಗಾಡಿಲಿ ರೆಸ್ಟ್ ಮಾಡ್ಬೇಕು, ಓಕೆ? ಹಾ ನೋಡು, ಏನಾರ ಆಯ್ತಾ ಅವನ್ಗೆ? ಆರಾಮಾಗಿ ಮಲ್ಕೊಂಡಿದ್ದಾನೆ. ನೀ ಸುಮ್ನೆ ಜಾಸ್ತಿನೇ ಟೆನ್ಷನ್ ತಗೋತಿಯಾ, ನೀನು ಭಯ ಪಡ್ಕೋತಿಯಾ, ನಮ್ಗೂ ಭಯ ಪಡಿಸ್ತೀಯಾ, ಹಂಗೆಲ್ಲ ಮಾಡ್ಬೇಡ. ಅದೇಗೆ ಹೇಳ್ತೀಯ ಕಾಳಜಿ ಮಾಡ್ಬೇಡ ನೀನು ಅಂತ? ಇಷ್ಟು ದೊಡ್ಡ ಕಾಯಿಲೆಯಿಂದ ಹೊರಗ್ ಬಂದಿದ್ದಾನೆ, ಗಾಬರಿ ಆಗತ್ತಲ್ವಾ? ಒಂದ್ ಕೆಲ್ಸ ಮಾಡೋಣ, ನಾವ್ ಇವತ್ ಇಲ್ಲೇ ಇರೋಣ, ಮತ್ತೆ ಆಮೇಲೆ ನಾಳೆ ಮುಂದೆ ಹೋಗೋಣ, ಅವನಿಗೂ ರೆಸ್ಟ್ ಸಿಗತ್ತೆ. ಇಲ್ ಒಂದ್ ಹೋಟೆಲ್ ಕಾಣಿಸ್ತಿದೆ ನಂಗೆ, ಅಲ್ಲೇ ನಿಲ್ಸ್ಲ. ನೀವಿಲ್ಲೇ ಇರಿ, ನಾನ್ ಕೇಳ್ಕೊಂಡು ಬರ್ತೀನಿ. ಸರಿ. Thank you.
ನೀಲ್ ಆ ಗಾಡಿಲಿ ನನ್ ಮಗು ಇತ್ತು ಏನಾದ್ರೂ ನೋಡಿದ್ರ ಗಾಡಿಯಿಂದ ಇಳಿದ ಮತ್ತೆ ಆ ಕಡೆ ಆ ಕಡೆ ರಾಮರಾಯ ಇನ್ನು ತಡ ಮಾಡಬೇಡಿ ನೀವು ಸಾಯಂಕಾಲ ಆಗ್ತಾ ಬಂತು ಈಗ್ಲಾದ್ರೂ ಆಶೀರ್ವಾದ ಮಾಡಿ ದಯವಿಟ್ಟು ಕಳಿಸಿ ನನ್ನ ಮಗನ ನನ್ನ ಹತ್ರ ಕಳಿಸಿ ಚಿನ್ನು ಚಿನ್ನು ಪುಟ್ಟ ಚಿನ್ನು ಪುಟ್ಟ ನೀ ಬಂದ್ಯ ಚಿನ್ನು ಪುಟ್ಟ ಅಣ್ಣ ನೀವು ಈ ಕಾರ್ ಹತ್ರ ಯಾರೋ ಹೆಂಗ್ಸ್ನ ಮತ್ತೆ ಮಗುನ ನೋಡಿದ್ರ ಆ ಕಡೆ ಹೋದ್ರು ಎಲ್ಲಿ ಹೋಗಿದೆ ನೀನು ಎಲ್ಲಿ ಹೋಗ್ಬೇಡ ನಾನು ಬಿಟ್ಟು ಬಿಡು ನಾನು ಇಲ್ಲ ಚಿನ್ನು ಬಿಡು ನನ್ನ ಮಗನ್ ಬಿಡು ನೀನು ಹೋಗು ಚಿನ್ನು 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 ಇವಿಡಲಿ ಎಂತ ಹೆಂಗ್ಸ್ ನೀನು ಚಿನ್ನು ಇದು ಚಿನ್ನುಗಿನ್ನು ಅಲ್ಲ ಇವನ್ ನನ್ನ ಇಲ್ಲ ಯಾಕೆ ಗಾಡ್ತಿದ್ದೀರಾ ಎಂತ ಹೆಂಗ್ಸಿ ಇವಳು ನನ್ ಸ್ವಲ್ಪ ಹೊತ್ತು ನನ್ ದೂರ ಹೋಗಿದ್ದೆ ನನ್ ಮಗನೇ ಎತ್ಕೊಂಡ್ ಬಂದಿದ್ದಾಳೆ ನಾನ್ ಪೊಲೀಸ್ ಹತ್ರ ಹೋಗ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ನಿನ್ ಮೇಲೆ ಇಲ್ಲಾಂದ್ರೆ ಬುದ್ಧಿ ಬರಲ್ಲ ನಿಂಗೆ ನನ್ ಮಗ ಅವನು ಏನ್ ನಿನ್ ಮಗ ನನ್ ಮಗ ನೀಲ್ ಪುಟ್ಟು ನಿಂಗೇನು ಮಾಡಿಲ್ಲ ಅಲ್ವಾ ಹೆಂಗ್ಸು ಎಂತ ಹೆಂಗ್ಸ್ ನೀನು ನಿಂಗೇನು ನಾಚಿಕೆ ಆಗಲ್ವಾ ಇಲ್ಲ ತಡಿ ನಿಂಗೆ ಪೊಲೀಸ್ ಕಿಟ್ ಕೊಡ್ತೀನಿ ಇಲ್ಲಾಂದ್ರೆ ಬುದ್ಧಿ ಬರಲ್ಲ ನಿಂಗೆ ಇಲ್ಲ ಪೊಲೀಸ್ಗೆ ಕೊಟ್ಟೆ ಕೊಡ್ತೀನಿ ಸತೀಶ್ ಅರೆ ಅರೆ ಸತೀಶ್ ನಿಂಗೆ ಗೊತ್ತಾ ಇವ್ರು ಈ ಹೆಂಗ್ಸಿದಾಳಲ್ಲ ತುಂಬಾ ಕೆಟ್ಟವಳು ಇವಳು ಇವಳು ನಮ್ಮ ನೀಲ್ ಎತ್ಕೊ ಬಂದಿದ್ದಾಳೆ ನೀನ್ ಪೊಲೀಸ್ಗೆ ಕರ್ಸು ಪೊಲೀಸ್ಗೆ ಕರ್ಸು ಈಗ ಇವ್ರನ್ನ ಪೊಲೀಸ್ಗೆ ಕೊಡೋಣ ಅರೆ ಮುಖ ಏನ್ ನೋಡ್ತೀಯ ಕರ್ಸು ಪೊಲೀಸ್ನ ಅಯ್ಯೋ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ನನ್ ಮಾತ್ ಕೇಳು ನಿನ್ ಯಾರ ಮೇಲೆ ಆರೋಪ ಹಾಕ್ತಿದ್ಯಾ ನಿಂಗ್ ಗೊತ್ತಾ ಅವ್ರು ಯಾರಂತ ಯಾರು ಮಿಸ್ಟರ್ ಸತೀಶ್ ನೀವು ಧೈರ್ಯವಾಗಿರಬೇಕು ನಿಮ್ಮ ಮಗುವಿನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಇದೆ ಅವನ ಹಾರ್ಟ್ ಫಂಕ್ಷನ್ ನಿಂತಿದೆ ಆದಷ್ಟು ಬೇಗ ಅವನ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡೋದು ತುಂಬಾ ಅಗತ್ಯ ಇದೆ ಅವನು ಉಳಿಸೋಕೆ ಇದೊಂದೇ ದಾರಿ ಇರೋದು ಆದ್ರೆ ಡಾಕ್ಟರ್ ಹೃದಯ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅದಕ್ಕಾಗಿ ನಮಗೆ ಒಬ್ಬ ಬ್ರೈನ್ ಡೆಡ್ ವ್ಯಕ್ತಿಯಿಂದ ನಮಗೆ ಹೃದಯ ಸಿಗಬೇಕು ನಾನು ಎಲ್ಲಾ ಕಡೆ ಮೆಸೇಜ್ ಕೊಟ್ಟಿದ್ದೀನಿ ಆದರೆ ಇದೆಲ್ಲ ತುಂಬಾ ಬೇಗ ಆಗಬೇಕು ಇಲ್ಲ ಅಂದ್ರೆ ಇಲ್ಲ ಪ್ಲೀಸ್ ಡಾಕ್ಟರ್ ಆಗಿ ಹೇಳ್ಬೇಡಿ ಡಾಕ್ಟರ್ ಪ್ಲೀಸ್ ನೀವು ನನ್ನ ನೀಲ್ಲ ಬದುಕಿಸಿ ನನ್ನ ನೀಲ್ ಬೇಕು ನನಗೆ ನನ್ನ ಮಗ ಬೇಕು ಪ್ಲೀಸ್ ತುಂಬಾ ಸುಸ್ತಾಗಿ ಪ್ರಜ್ಞೆ ತಪ್ಪಿದೆ ನಿದ್ರೆ ಮಾತ್ರ ಕೊಟ್ಟಿದ್ದೀನಿ ಸ್ವಲ್ಪ ರೆಸ್ಟ್ ಸಿಕ್ಕರೆ ಸರಿ ಆಗುತ್ತೆ ಪ್ರೇಮ ನಿನ್ನ ಈ ಅವಸ್ಥೆಯಲ್ಲಿ ನೋಡಕ್ಕಾಗಲ್ಲ ನನ್ಗೆ ಆದ್ರೆ ಇರೋ ಸತ್ಯನ ಒಪ್ಕೊಳ್ಳೇಬೇಕು ಬಹುಶಃ ದೇವ್ರಿಚ್ಛೆ ಹೀಗೆ ಅನ್ಸುತ್ತೆ ಇಲ್ಲಿ ಇನ್ನೊಬ್ಳು ತಾಯಿ ನಿನ್ ತರನೇ ಇದ್ದಾಳೆ
ಆದರೆ ವ್ಯತ್ಯಾಸ ಇಷ್ಟೇ, ಈಗ ನಮ್ ಚಿನ್ನು ಬದುಕೋದು ಸಾಧ್ಯನೇ ಇಲ್ಲ. ಆದರೆ ಅವ್ರ ಮಗು ಬೇರೆ ಹೃದಯ ಏನಾದ್ರೂ ಸಿಕ್ಕಿದ್ರೆ ಆ ಮಗುನ ಉಳಿಸ್ಬೋದು. ಡಾಕ್ಟರ್ ಹೇಳಿದ್ರು ನಮ್ ಚಿನ್ನುದು ಬ್ರೇನ್ ಡೆಡ್ ಆಗಿದೆ, ಎಲ್ಲ ಅಂಗಗಳು ನಿಂತೋಗಿದೆ, ಬರೀ ಉಸಿರಾಡ್ತಿದ್ದಾನೆ, ಅವನ್ ಬದುಕೋದ್ ಕಷ್ಟ. ಆದ್ರೆ ಅವ್ರ ಮಗು ಬದುಕಬಹುದು, ನಮ್ ಕಷ್ಟ ಕಡಿಮೆ ಆಗಲ್ಲ, ಆದ್ರೆ ಅವ್ರ ಕಷ್ಟ ಕಡಿಮೆ ಮಾಡಬಹುದು. ಸ್ವಲ್ಪ ಮಾತಾಡಬೇಕಿತ್ತು ನಿಮ್ಮ ಹತ್ರ. ಹಲೋ, ಹಾ, ಆ ಆರ್ಗನ್ ಡೊನೇಷನ್ದು ಎಲ್ಲ ಆಯ್ತು ಅಲ್ವಾ? ಪ್ಲೀಸ್ ಎಲ್ಲ ಫಾರ್ಮಾಲಿಟೀಸ್ನು ಬೇಗ ಕಂಪ್ಲೀಟ್ ಮಾಡಿ ಪ್ಲೀಸ್. ಹಾ ಹಾ, ಬೇಗ ಕಳಿಸಿ, ಆದಷ್ಟು ಬೇಗ ಕಳಿಸಿ. ಓಕೆ, ಥ್ಯಾಂಕ್ ಯು. ಹಲೋ ಡಾಕ್ಟರ್ ಡಾಲ್ಮಿಯಾ, ನಾನು ಜೋಶಿ ಮಾತಾಡ್ತಾ ಇದ್ದೀನಿ. ಹೌದು, ನಮಸ್ಕಾರ. ಟ್ರಾನ್ಸ್ಪ್ಲಾಂಟ್ದು ಒಂದು ಕೇಸ್ ಇದೆ, ತುಂಬಾನೇ ಅರ್ಜೆಂಟ್ ಇದೆ, ಪ್ಲೀಸ್ ನೀವು ಬೇಗ ಬರ್ತೀರಾ? ಹೌದು, ಸಿಕ್ಕಿದೆ. ಹಾ ಹಾ, ತುಂಬಾ ಅರ್ಜೆಂಟ್ ಇದೆ, ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ ರಿಕ್ವೆಸ್ಟ್ ನಾವು ಒಪ್ಕೊಂಡಿದ್ದಾರೆ. ಚಿನ್ಮಯ್ ಹಾರ್ಟ್ನ ಇವಾಗ ನೀಲಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಓಕೆ, ನಾನು ಬೇಗನೆ ಆಪರೇಷನ್ಗೆ ರೆಡಿ ಮಾಡ್ತೀನಿ. ನೀವು ಬೇಗ ಹೋಗಿ ಎಲ್ಲ ಫಾರ್ಮ್ ತುಂಬಿ ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿ. ಓಕೆ, ಬೇಗ, ಬಿ ಕ್ವಿಕ್. ಥ್ಯಾಂಕ್ ಯು ಡಾಕ್ಟರ್. ನನಗೆ ಏನೂ ಅರ್ಥ ಆಗಲ್ಲ, ಆದರೆ ನಿಮ್ಮ ಉಪಕಾರ ಹೆಂಗ್ ತೀರಿಸ್ಲಿ? ದುಡ್ಡಿಂದ ಎಲ್ಲ ತೀರ್ಸಕ್ಕಾಗಲ್ಲ, ಆದ್ರೆ ನೀವು ಹೇಳಿ ಅಷ್ಟೆಲ್ಲ ಕೊಟ್ಬಿಡ್ತೀನಿ ನಿಮ್ಗೆ. ಮಗುನ ಕಳ್ಕೊಂಡಿದ್ದೀನಿ ನಾನು, ಅವನ ಹೃದಯಕ್ಕೆ ಬೆಲೆ ಕಟ್ಲಾರೆ ಕಟ್ಲಾರೆ. ಬರೀ ಒಂದೇ ವಿನಂತಿ, ಈ ವಿಷಯ ಯಾರಿಗೂ ಗೊತ್ತಾಗಬಾರದು. ನಮ್ಮಿಬ್ರಲ್ಲೇ ಇರಲಿ, ನಿಮ್ಮ ಹೆಂಡತಿಗೂ ಹೇಳ್ಬಿಡಿ. ನೀಲ್, ನೀಲು ಇವ್ರ ಮಗ. ಈ ತರ ಯಾಕೆ ಹೇಳ್ತಿದ್ಯ? ನೀಲ್ಗೆ ನಾನು ಜನ್ಮ ಕೊಟ್ಟಿದ್ದೀನಿ, ನೀಲ್ ನನ್ ಮಗ. ಜನ್ಮ ಕೊಟ್ಟಿದ್ ನೀನು, ಆದ್ರೆ ಜೀವನ ಕೊಟ್ಟಿದ್ದ ಅವರು. ನಾನ್ ನಿಮ್ನ ಹುಡ್ಕಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ನಮ್ ಚಿನ್ನು ಹೋದ, ಆಮೇಲೆ ಏನ್ ಉಳಿದಿತ್ತು ನಮ್ಗಲ್ಲಿ? ಅದಕ್ಕೆ ಮುಂಬೈ ಬಿಟ್ವಿ, ಇಲ್ಲಿ ಅಮ್ಮನ ಹತ್ರ ಬಂದ್ವಿ. ನಾನ್ ನಿಮ್ಗೆ ಹೇಳದ್ನಲ್ಲ ನನ್ ಚಿನ್ನು ಬರ್ತಾನೆ ಅಂತ, ದೇವ್ರು ನನ್ ಮಾತು ಕೇಳಿಸ್ಕೊಂಡ್ರು. ಹೌದಮ್ಮ, ನೀ ಹೇಳಿದ ನಿಜ, ನಾನು ನಿನ್ನ ನಂಬಲಿಲ್ಲ. ಏನೇನು ಹೇಳ್ಬೇಡಿ ಅಮ್ಮ, ಇವನು ನಮ್ ಚಿನ್ನು ಅಲ್ಲ, ಅವರ ನೀಲ್ ಅವನು. ಇವತ್ತು ಚಿನ್ನದ ಹುಟ್ಟಿದ ಹಬ್ಬ, ಇವನ್ಗೆ ಆರತಿ ಮಾಡ್ತೀನಿ. ಮತ್ತೆ ಆ ಸ್ವೆಟರ್ ಪ್ರೇಮ ಸಾಕೀಗ ಸರ್. ಅದಕ್ಕೆ ಹೇಳಿದ್ದು ಅವತ್ತು ಈ ವಿಷಯ ನಮ್ಮಿಬ್ರಲ್ಲೇ ಇರಲಿ ಅಂತ. ಅದಕ್ಕೆ ನಾವು ಮುಂಬೈಯೂ ಬಿಟ್ಟಿದ್ದು. ಹೋದ ವರ್ಷ ಎಲ್ಲ ಪ್ರೇಮ, ನಮ್ ರಾಮರಾಯ ಚಿನ್ನನ್ ವಾಪಸ್ ಕಳಿಸಿದಾನೆ. ಚಿನ್ನು ಬಾಪುಟ ಪ್ರೇಮ, ಈಗ್ಲಾದ್ರೂ ಸಾಕ್ ಮಾಡು ನಿನ್ ಮೂರ್ಖನನ, ಸುಮ್ನಿರು. ಕ್ಷಮ್ಸಿ,
ನಮ್ ಚಿನ್ನು ಹೋಗಿದ್ದನ್ನ ಅವಳು ಇನ್ನೂ ಒಪ್ಪಿಕೊಂಡಿಲ್ಲ ದಿನ ಅವನ ದಾರಿ ಕಾಯ್ತಾಳೆ ಅದಕ್ಕೆ ವ್ರತ ಪೂಜೆ ಉಪವಾಸ ಎಲ್ಲ ಮಾಡ್ತಾಳೆ ನಿನ್ನೆಯಿಂದ ಉಪವಾಸ ಇದ್ದಾಳೆ ಇವತ್ತು ನಮ್ ಚಿನ್ನದು ಹುಟ್ಟುದಬ್ಬ ಕೂಡ ಹೌದು ಚಿನ್ನು ತಾಯಿಯ ಕಷ್ಟ ತಾಯಿಗಿಂತ ಬೇರೆ ಯಾರಿಗೆ ತಿಳಿಯುತ್ತೆ ನನ್ ನೀಲ್ ಐದು ನಿಮಿಷ ಕಣ್ ಮುಂದೆ ಕಾಣ್ತಿದ್ದಾಗ ಎಷ್ಟು ಚಿಂತೆ ಆಗಿತ್ತು ನನ್ಗೆ ನೀವ್ ಇಷ್ಟು ವರ್ಷ ಹೇಗ್ ಸಹಿಸಿದ್ದೀರಾ ಅರೆ ಸತೀಶ್ ಇದಕ್ಕೇನಾದ್ರೂ ಉಪಾಯ ಇದೆಯಾ ನೀವೇನ್ ಮಾಡ್ಕೊಂಡಿದ್ದೀರಾ ಒಂದ್ ಕಂಪನಿಯಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತಿದ್ದೀನಿ ವಾ ಒಳ್ಳೇದು ಮತ್ತೆ ನೀವು ಮುಂಬೈಗೆ ಬರ್ಬೇಕು ಮುಂಬೈಗೆ ಮುಂಬೈಯಲ್ಲಿ ನನ್ನ ಬಂಗ್ಲೋದು ಎಲ್ಲಾ ಸೆಕ್ಯೂರಿಟಿ ಜವಾಬ್ದಾರಿ ನೀವೇ ಹ್ಯಾಂಡಲ್ ಮಾಡ್ಬೇಕು ಮತ್ತೆ ನಮ್ ಔಟ್ ಹೌಸ್ ಅಲ್ಲಿ ಇರ್ಬೇಕು ಏನು ನಡೆಯತ್ತಲ್ಲ ಹಾಗೆ ಆಗ್ಲಿ ಮತ್ತೆ ಹಾ ಮಗು ಇವತ್ತಿಂದ ನಾವಿಬ್ರು ನಿಮ್ ಮಾಮ್ ಡ್ಯಾಡ್ ಮತ್ತೆ ಇವರು ನಿಮ್ ತಂದೆ ತಾಯಿ ವಾವ್ ಹಾಗಾದ್ರೆ ನಂಗ್ ಮನೇಲಿ ಬೋರ್ ಆಗಲ್ಲ ಆದ್ರೆ ಒಂದ್ ಮಾತು ನೀವ್ ಅಮ್ಮ ತರ ಬೋರ್ ಮಾಡಬಾರ್ದು ನಂಗ ಮತ್ತೆ ಕಾರ್ಟೂನ್ ನೋಡಕ್ ಬಿಡ್ತೀರಾ ಸರಿ ಕೊಡ್ತಾ ಇರ್ಬೇಕು ತಗೊಳ್ಳೋರು ತಗೋತಾನೆ ಇರ್ಬೇಕು ಒಂದಿನ ತಗೊಳ್ತಾ ತಗೊಳ್ತಾ ಕೊಡೋರ ಕೈ ಹಿಡಿಬೇಕು ನಿಜ ದಾನದಂತಹ ಬೇರೆ ಪುಣ್ಯ ಇಲ್ಲ ನಾವು ಕೊಟ್ಟ ದಾನದಿಂದ ಯಾರಾದರೂ ಜೀವ ಉಳಿಯೋದಾದ್ರೆ ಅದಕ್ಕೆ ಬೆಲೆ ಕಟ್ಟುವ ಯಾವ ಅವಶ್ಯಕತೆನೂ ಇಲ್ಲ ಅಂಗಾಂಗ ದಾನ ಶ್ರೇಷ್ಠ ದಾನ ಅಂತಾರೆ ಆದ್ರೆ ಇನ್ನೂ ಕೂಡ ಅದರ ಮಹತ್ವ ಪೂರ್ಣವಾಗಿ ಗೊತ್ತಾಗಿಲ್ಲ ನಮ್ಮ ಪ್ರೀತಿಯ ವ್ಯಕ್ತಿಯ ಮೃತ್ಯು ಆಗೋದು ನಿಧನವಾಗೋದು ಇದಕ್ಕಿಂತ ಕಷ್ಟಕರವಾದದ್ದು ಬೇರೆ ಯಾವುದೂ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ದೇಹದ ಅಂಗಾಂಗದಿಂದ ಯಾರಿಗಾದ್ರೂ ಜೀವ ಉಳಿಯುತ್ತೆ ಅನ್ನೋದಾದ್ರೆ ಅದಕ್ಕಿಂತ ಸುಂದರವಾದದ್ದು ಬೇರೆ ಇಲ್ಲ ದಿನೇಶ್ನಂತಹ ಕಡಿಮೆ ಓದಿರುವ ಬಡ ವ್ಯಕ್ತಿ ತನ್ನ ಸ್ವಂತ ಮಗುವಿನ ಕಷ್ಟಗಳನ್ನ ಬದಿಗಿಟ್ಟು ಇಂತಹ ಪುಣ್ಯದ ಕೆಲಸ ಮಾಡಿ ಸಮಾಜದ ಮುಂದೆ ಒಬ್ಬ ಆದರ್ಶ ವ್ಯಕ್ತಿಯಾಗಿದ್ದಾರೆ ನಾವು ಪ್ರತಿಯೊಬ್ಬರೂ ಅವರಿಂದ ಏನಾದರೂ ಕಲಿಯಲೇಬೇಕಾಗಿದೆ.